ಇವತ್ತಿನ ವಿಡಿಯೋದಲ್ಲಿ ನಾವು ಟ್ಯಾಬೂ ಟಾಪಿಕ್ಸ್ನಲ್ಲಿ ಒಂದಾದಂತಹ ಪೀರಿಯಡ್ಸ್, ಅದಕ್ಕೆ ನಾವು ಯೂಸ್ ಮಾಡುವಂತಹ ಬಟ್ಟೆ, ಪ್ಯಾಡು, ಟ್ಯಾಂಪೋನ್ಸ್, ಮೆನ್ಸ್ಟ್ರಲ್ ಕಪ್, ಇದರ ಬಗ್ಗೆನೇ ಮಾತಾಡ್ಲಿಕ್ಕಿದ್ದೇವೆ. ಸ್ಟಾರ್ಟಿಂಗಲ್ಲೇ ಒಂದು ವಿಷಯನ ಹೇಳ್ತಿದ್ದೀನಿ, ಈ ವಿಡಿಯೋ ನೋಡ್ತಿರುವಂತಹ ನೀವು ಒಂದು ಹುಡುಗನಾಗಿದ್ದರೆ, ನಿಮ್ಮ ಅಮ್ಮನಿಗೋಸ್ಕರ, ಅಕ್ಕ ತಂಗಿಗೋಸ್ಕರ, ಗರ್ಲ್ ಫ್ರೆಂಡಿಗೋಸ್ಕರ, ವೈಫಿಗೋಸ್ಕರ ಇಲ್ಲಿ ಬಂದಿದ್ದೀರಾ ಅಂತ ಹೇಳಿದರೆ ಧಾರಾಳವಾಗಿ ವಿಡಿಯೋನ ಕಂಟಿನ್ಯೂ ಮಾಡಿ. ಇಲ್ಲ, ಜಸ್ಟ್ ಟೈಮ್ ಪಾಸಿಗೋಸ್ಕರ ಬಂದಿದ್ದೀನಿ, ಕೆಟ್ಟದಾಗಿ ಕಮೆಂಟ್ ಹಾಕೋಕ್ಕೋಸ್ಕರ ಬಂದಿದ್ದೀನಿ ಅಂತ ಹೇಳಿದರೆ ದಯವಿಟ್ಟು ಇಲ್ಲಿಂದ ಹೊರಟೋಗ್ಬಿಡಿ. ಯಾಕಂತ ಹೇಳಿದರೆ ಇದು ಗರ್ಲ್ಸಿಗೆ ಒಂದು ತುಂಬ ದೊಡ್ಡ ಪ್ರಾಬ್ಲಮ್, ತುಂಬ ಕಷ್ಟ ಕೊಡ್ತಿರುವಂತಹ ಪ್ರಾಬ್ಲಮ್. ಸೊ ಅದರ ಬಗ್ಗೆ ನಾವು ಮಾತಾಡ್ಲಿಕ್ಕಿದ್ದೇವೆ. ಇಲ್ಲಿ ನೀವು ಚೇಷ್ಟೆ ಮಾಡುವಂತಹ, ಕಿಂಡಲ್ ಮಾಡುವಂತಹ, ಜೋಕ್ ಮಾಡುವಂತಹ ವಿಷಯ ಏನೂ ನಡೆಯೋದಿಲ್ಲ. ತಿಂಗಳಿಗೆ ಒಂದ್ಸಲ ಪೀರಿಯಡ್ಸ್ ಆಗುವಂಥದ್ದನ್ನು ನಮ್ಮ ಯಾರಿಂದಲೂ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಬಟ್ ಆ ಪೀರಿಯಡ್ಸಲ್ಲಿ ನಾವು ಎಂಥ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೇವೆ, ಅದು ಸೇಫ್ ಆಗಿದೆಯಾ, ಅದು ನಮಗೆ ಯೂಸ್ ಮಾಡೋಕ್ಕೆ ಈಸಿ ಇದೆಯಾ, ಕಂಫರ್ಟೇಬಲ್ ಆಗಿದೆಯಾ, ಬಜೆಟ್ ಫ್ರೆಂಡ್ಲಿ ಇದೆಯಾ, ಇದನ್ನೆಲ್ಲ ನೋಡಿಕೊಂಡ್ರೆ ಆ ಪೀರಿಯಡ್ಸ್ನ ಆದಷ್ಟು ನೆಮ್ಮದಿಯಾಗಾದರೂ ಖರ್ಚು ಮಾಡ್ಬೋದು. ಸೊ ಬಟ್ಟೆ, ಪ್ಯಾಡ್, ಮೆನ್ಸ್ಟ್ರಲ್ ಕಪ್, ಟ್ಯಾಂಪೋನ್ಸ್, ಇದು ನಾಲ್ಕನ್ನು ಯೂಸ್ ಮಾಡಿದ್ದೀನಿ ನಾನು. ಸೊ ನನ್ನ ಒಪಿನಿಯನ್ ಪ್ರಕಾರ ಇದರಲ್ಲಿ ಯಾವುದು ಬೆಸ್ಟ್ ನೋಡೋಣ. ಫಸ್ಟ್ ಒನ್, ಬಟ್ಟೆ ಇಲ್ಲ ಕ್ಲಾತ್ ಪ್ಯಾಡ್ಸ್. ಕಾಲಕಾಲವಾಗಿ ಪಾರಂಪರಿಕವಾಗಿ ಹೆಣ್ಣುಮಕ್ಕಳು ಯೂಸ್ ಮಾಡ್ತಾ ಬರ್ತಿರುವಂತಹ ಒಂದು ವಿಷಯನೇ ಇದು. ಇದು ನೀವು ಮನೆಯಲ್ಲಿರುವಂತಹ ಹಳೆ ಬಟ್ಟೆಯನ್ನು ತೆಗೆದು ಯೂಸ್ ಮಾಡಿದ್ರು ಸರಿ, ಇಲ್ಲ ಕ್ಲಾತ್ ಪ್ಯಾಡ್ಸ್ ಅಂತ ಹೇಳಿ ಹೊರಗಡೆ ಮಾರ್ಕೆಟಲ್ಲಿ ಸಿಗುತ್ತೆ ಅದನ್ನು ಯೂಸ್ ಮಾಡೋದಿದ್ರು ಸರಿ, ಎರಡು ಒಂದೇ. ತುಂಬ ಜನರ ನಂಬಿಕೆ ಏನು ಅಂತ ಹೇಳಿದರೆ ಕ್ಲಾತ್ ಪ್ಯಾಡ್ಸ್ ಇಲ್ಲ ಬಟ್ಟೆ ಬಂದುಬಿಟ್ಟು ತುಂಬ ಡೇಂಜರಸ್ ಆದಂತಹ ವಿಷಯ. ಅದು ಅಲರ್ಜೀಸ್, ಇನ್ಫೆಕ್ಷನ್ಸ್ ಎಲ್ಲಿ ತನಕ ಅಂತ ಹೇಳಿದರೆ ದೊಡ್ಡ ದೊಡ್ಡ ರೋಗಗಳಿಗೆ ನಮ್ಮನ್ನು ತುತ್ತು ಮಾಡುತ್ತೆ, ಅಷ್ಟು ಡೇಂಜರಸ್ ಆದಂತಹ ವಿಷಯ ಅಂತ ಹೇಳಿ ಹೇಳ್ತಾರೆ. ಇದು ಸತ್ಯನ ಅಂತ ಹೇಳಿದರೆ ಅರ್ಧ ಸತ್ಯ ಅರ್ಧ ಸುಳ್ಳು ಅಂತ ಹೇಳ್ಬೋದು. ಯಾಕಂತ ಹೇಳಿದರೆ ಇದನ್ನು ನಾವು ಹೇಗೆ ಕ್ಲೀನ್ ಮಾಡ್ತೇವೆ ಅಂತ ಹೇಳುವಂಥದ್ರಲ್ಲೇ ಇದರ ಫುಲ್ ಹೈಜಿನ್ ಇರುವಂಥದ್ದು. 5-6 ಗಂಟೆ ತನಕ ಬಂದುಬಿಟ್ಟು ಬಿಸಿಲಲ್ಲಿ ಹಾಕಿ ಚೆನ್ನಾಗಿ ಒಣಗಿಸಬೇಕು, ಎರಡು ಸೈಡು ಚೆನ್ನಾಗಿ ಒಣಗಿಸಬೇಕು. ಹೀಗೆ ನಾವು ಮಾಡೋದ್ರಿಂದಾಗಿ ಬಂದುಬಿಟ್ಟು ಯಾವುದೇ ರೀತಿಯ ಜರ್ಮ್ಸ್, ಬ್ಯಾಕ್ಟೀರಿಯಾಸ್ ಆಗಲಿ ಅದಕ್ಕೆ ಮತ್ತೇನು ಅದರಲ್ಲಿ ಡೆವಲಪ್ ಆಗಲ್ಲ, ಅದಕ್ಕೆ ಮತ್ತೆ ಅದು ಯೂಸ್ ಮಾಡೋಕ್ಕೆ ಸೇಫ್. ಯಾಕಂತ ಹೇಳಿದರೆ ಆ ಕಾಲದಿಂದಲೂ ಯೂಸ್ ಮಾಡ್ತಾ ಬರ್ತಾ ಇದ್ದಾರೆ, ಅದು ಅಷ್ಟು ಡೇಂಜರಸ್ ಅಂತ ಹೇಳಿದರೆ ಇಷ್ಟು ಹೆಣ್ಮಕ್ಳು ಯೂಸ್ ಮಾಡ್ತಾ ಬರ್ತಿರ್ಲಿಲ್ಲ ಅಲ್ವಾ. ಸೊ ಅವ್ರು ಹೇಗೆ ಯೂಸ್ ಮಾಡಿದ್ದಾರೆ ಅಂತ ಹೇಳಿದರೆ ಅದನ್ನು ಹೇಗೆ ಯೂಸ್ ಮಾಡಬೇಕು ಅಷ್ಟು ಕರೆಕ್ಟಾಗಿ ಯೂಸ್ ಮಾಡಿದ್ದಾರೆ. ಬಟ್ ಪ್ರಾಬ್ಲಮ್ ಅದಲ್ಲ, ಇದು ಕಂಫರ್ಟೇಬಲ್, ಯೂಸ್ ಮಾಡೋಕ್ಕೆ ಈಸಿನ ಅಂತ ಹೇಳಿದರೆ ಚೂರು ಅಲ್ವೇ ಅಲ್ಲ. ಇದನ್ನು ಯೂಸ್ ಮಾಡಿದವ್ರಿಗೆ ಗೊತ್ತಿದೆ ಎಷ್ಟು ಕಷ್ಟ ಅಂತ ಹೇಳಿ. ಇಟ್ಟ ಜಾಗದಲ್ಲಿ ಕೂತ್ಕೊಳ್ಳಲ್ಲ, ಜಾರ್ಕೊಂಡು ಜಾರ್ಕೊಂಡು ಹೋಗುತ್ತೆ, ನಿಮ್ಮದೇ ಕೂತ್ಕೊಳ್ಳೋಕ್ಕಾಗಲ್ಲ, ನಿಲ್ಲಕ್ಕಾಗಲ್ಲ, ಓಡೋಕ್ಕಾಗಲ್ಲ, ನಡೆಯೋಕ್ಕಾಗಲ್ಲ, ಕಾಲೆತ್ತಕ್ಕಾಗಲ್ಲ, ಅಷ್ಟು ಅನ್ಕಂಫರ್ಟೇಬಲ್, ಅಷ್ಟು ಕಷ್ಟಪಡಬೇಕು ಇದನ್ನು ಹಾಕ್ಕೊಂಡು. ಅದು ಮಾತ್ರ ಅಲ್ಲದೆ 2-3 ಗಂಟೆಗೆ ಒಂದ್ಸಲ ಬಂದ್ಬಿಟ್ಟು ಅದನ್ನು ಚೇಂಜ್ ಮಾಡಬೇಕು ಇಲ್ಲ ತಿರುಗಿಸಬೇಕು. ಇದು ಬಂದ್ಬಿಟ್ಟು ಆ ಕಾಲದಲ್ಲಿದ್ದಂತಹ ಹೆಣ್ಣು ಮಕ್ಕಳಿಗೆ ಬಂದ್ಬಿಟ್ಟು ಕರೆಕ್ಟಾಗಿತ್ತೋ ಏನೋ ಗೊತ್ತಿಲ್ಲ, ಬಟ್ ಈ ಕಾಲದಲ್ಲಿ ಇರುವಂತಹ ಹೆಣ್ಣು ಮಕ್ಕಳಿಗೆ ಸ್ಕೂಲಿಗೆ ಹೋಗಬೇಕು, ಕಾಲೇಜಿಗೆ ಹೋಗಬೇಕು, ಜಾಬಿಗೆ ಹೋಗಬೇಕು, ಫಿಸಿಕಲ್ ಆಕ್ಟಿವಿಟೀಸ್ ಎಷ್ಟೋ ಮಾಡ್ತಾರೆ. ಸೊ ಇದಕ್ಕೆಲ್ಲ ಇದು ಸೆಟ್ ಆಗುತ್ತಾ ಅಂತ ಹೇಳಿದರೆ ಚೂರು ಸೆಟ್ ಆಗಲ್ಲ. ಹಣದ ವಿಷಯಕ್ಕೆ ಬಂದರೆ ತುಂಬಾ ಹಣನ ಸೇವ್ ಮಾಡ್ಬೋದು. ಯಾಕಂತ ಹೇಳಿದರೆ ನೀವು ಹೊರಗಡೆ ತೆಗೆಯುವಂತಹ ಕ್ಲಾತ್ ಪ್ಯಾಡ್ಸು ಬಂದುಬಿಟ್ಟು ನೀವೊಮ್ಮೆ ಯೂಸ್ ಮಾಡೋದಾಗಿದ್ರೆ 2-3 ವರ್ಷಕ್ಕೆ ಯೂಸ್ ಮಾಡ್ಬೋದು. ಸೊ ಅಷ್ಟೇನು ಹಣ ಖರ್ಚಾಗದಿದ್ರು ಇದಕ್ಕೋಸ್ಕರ ನಾವು ತುಂಬ ಕಷ್ಟಪಡಬೇಕಾಗುತ್ತೆ. ಒಂದು ಪೀರಿಯಡ್ಸಲ್ಲಿ ನಾವು ಇಷ್ಟು ಕಷ್ಟಪಡಬೇಕಂತ ಹೇಳಿ ಕೇಳಿದರೆ ಖಂಡಿತವಾಗಿಯೂ ಇಲ್ಲ. ಎರಡನೇ ವಿಷಯ, ಸ್ಯಾನಿಟರಿ ಪ್ಯಾಡ್ಸ್. ಇದುವೇ ಬಂದ್ಬಿಟ್ಟು ಈಗ ತುಂಬ ಹೆಣ್ಮಕ್ಳು ನಂಬ್ತಿರುವಂತಹ ಯೂಸ್ ಮಾಡ್ತಿರುವಂತಹ ಒಂದು ವಿಷಯ. ಅಂಟಿಸ್ಕೊಂಡ್ರೆ ಸಾಕು, ಅಲ್ಗಾಡಲ್ಲ, ಫುಲ್ ಫ್ರೀಡಮ್ ಇಲ್ಲದಿದ್ರು ಒಂದು ಅಷ್ಟರ ಮಟ್ಟಿಗೆ ನಮ್ಮಿಂದ ಓಡ್ಬೋದು, ಆಡ್ಬೋದು, ನಮ್ಮ ಕೆಲಸಗಳನ್ನು ಫ್ರೀಡಮ್ ಆಗಿ ಮಾಡ್ಕೊಬೋದು. ಆ್ಯಂಡ್ ಚೇಂಜ್ ಮಾಡೋದು ಸಮೇತ ಬಂದ್ಬಿಟ್ಟು 4 ಹಾರ್ಸಿಗೊಮ್ಮೆ ಚೇಂಜ್ ಮಾಡ್ಕೊಂಡ್ರೆ ಸಾಕು, ಅಷ್ಟೇನು ಕಷ್ಟ ಇಲ್ಲ, ಈಸಿಯಾಗಿ ಚೇಂಜ್ ಮಾಡ್ಕೊಬೋದು. ಬಟ್ ಇದು ಸೇಫ್ ಅಂತ ಹೇಳಿದರೆ ಅಲ್ವೇ ಅಲ್ಲ. ಪ್ಯಾಡ್ಸ್ನಲ್ಲಿ ತುಂಬ ತುಂಬ ಡೇಂಜರಸ್ ಆದಂತಹ, ತುಂಬ ಹಾರ್ಮ್ಫುಲ್ ಆದಂತಹ ಕೆಮಿಕಲ್ಸ್ ಲೈಕ್ ಡಯಾಕ್ಸಿನ್ಸು, ಪೆಟ್ರೋಕೆಮಿಕಲ್ಸು, ಆರ್ಟಿಫಿಷಿಯಲ್ ಫ್ರೇಗ್ರೆನ್ಸ್, ಬ್ಲೀಚು, ಸ್ಟೈರೇನು, ಪ್ಲಾಸ್ಟಿಕ್ಕು, ಇನ್ನೂ ತುಂಬ ಕೆಮಿಕಲ್ಸ್ನ ಹಾಕಿ ಮಾಡ್ತಾರೆ. ನಮಗೆ ಯಾವಾಗಲೂ ಬಂದ್ಬಿಟ್ಟು ನಾವು ಪೀರಿಯಡ್ಸಲ್ಲಿರಬೇಕಾದ್ರೆ ಆ ಜಾಗದಲ್ಲಿ ತುಂಬ ತುರಿಕೆಗಳಾಗುತ್ತೆ, ಅಲರ್ಜೀಸ್ ಆಗುತ್ತೆ, ಇನ್ಫ್ಲಮೇಷನ್ ಆಗುತ್ತೆ, ಉರಿಯುತ್ತೆ, ಸ್ಮೆಲ್ ಬರುತ್ತೆ ತುಂಬ. ನಾವೇನು ಅಂದ್ಕೊಂಡಿರ್ತೇವೆ ಅಂತ ಹೇಳಿದರೆ ಇದೆಲ್ಲ ಬಂದ್ಬಿಟ್ಟು ನಮ್ಮ ಬ್ಲಡ್ನಿಂದಾಗಿ ಆಗುವಂಥ ವಿಷಯ, ನಮಗೆ ಪೀರಿಯಡ್ಸ್ ಆಗಿದೆಯಲ್ಲ ಅದಕ್ಕೋಸ್ಕರ ಆಗುವಂಥ ವಿಷಯ ಅಂತ ಹೇಳಿ ಅಂದ್ಕೊಂಡಿರ್ತೇವೆ. ಬಟ್ ನಮ್ಮೆಲ್ಲರಿಗೂ ಗೊತ್ತಿಲ್ಲದಂಥ ಒಂದು ವಿಷಯ ಅಂತ ಹೇಳಿದರೆ ಆ್ಯಕ್ಚುಲಿ ಇದು ಪೀರಿಯಡ್ಸ್ನಿಂದ ಆಗುವಂಥ ವಿಷಯ ಅಲ್ಲ, ನಾವು ಯೂಸ್ ಮಾಡುವಂಥ ಪ್ಯಾಡ್ನಿಂದಾಗಿ ಆಗುವಂಥದ್ದು. ಅದರಲ್ಲಿ ಅಷ್ಟು ಹಾರ್ಮ್ಫುಲ್ ಆದಂಥ ಕೆಮಿಕಲ್ಸ್ ಆಗಿರ್ತಾರೆ. ನಮ್ಮ ಆ ಜಾಗ ಬಂದ್ಬಿಟ್ಟು ತುಂಬ ಸಾಫ್ಟ್ ಆದ ಕಾರಣ ಇಷ್ಟು ಹಾರ್ಮ್ಫುಲ್ ಆದಂಥ ಕೆಮಿಕಲ್ಸ್ಗೆ ರಿಯಾಕ್ಟ್ ಆಗುವಾಗ ಅದರಲ್ಲಿ ತುರಿಕೆ ಆಗುತ್ತೆ, ಅಲರ್ಜಿ ಆಗುತ್ತೆ, ಉರಿಯುತ್ತೆ, ಕೆಟ್ಟ ಕೆಟ್ಟ ಸ್ಮೆಲ್ ಬರುತ್ತೆ. ಇದೆಲ್ಲ ಆಗುವಂತಹದ್ದು ನಮ್ಮ ಪೀರಿಯಡ್ಸ್ನಿಂದಲ್ಲ, ಬದಲಾಗಿ ಪ್ಯಾಡ್ನಿಂದಾಗಿ. ನಾವು ಕಂಟಿನ್ಯೂಸ್ ಆಗಿ ಪ್ಯಾಡ್ಸ್ ಯೂಸ್ ಮಾಡ್ತಾ ಇದ್ದರೆ ವೆಜೈನಲ್ ಇನ್ಫ್ಲಮೇಷನ್, ಗರ್ಭಗೃಹದಲ್ಲಿ ಇನ್ಫ್ಲಮೇಷನ್, ಗರ್ಭಗೃಹದಲ್ಲಿ ಕ್ಯಾನ್ಸರ್, ಮಕ್ಕಳಾಗದೆ ಹೋಗುವಂಥದ್ದು, ಇಂಥ ದೊಡ್ಡ ದೊಡ್ಡ ರೋಗಗಳಿಗೆ ನಮ್ಮನ್ನು ತುತ್ತು ಮಾಡುತ್ತೆ. ಅದು ಮಾತ್ರಲ್ಲದೆ ನಾವು ಪ್ಯಾಡ್ಸನ್ನು ಯೂಸ್ ಮಾಡಿದ ತಕ್ಷಣ ತೆಗೆದು ಬಿಸಾಡ್ಬಿಡ್ತೇವೆ, ಎಲ್ಲಾದರೂ ಡಿಸ್ಪೋಸ್ ಮಾಡ್ತೇವೆ. ಇದೇನು ಮಾಡುತ್ತೆ ಅಂತ ಹೇಳಿದರೆ ಮಣ್ಣಲ್ಲಿ ಹೋಗಿ ಕೊಳ್ತೋಗುತ್ತಾ? ಖಂಡಿತವಾಗಿಯೂ ಇಲ್ಲ. ಮಣ್ಣನ್ನು ಬಂದ್ಬಿಟ್ಟು ಹಾಳು ಮಾಡುತ್ತೆ, ಪೊಲ್ಯೂಷನ್ ಕಾಸ್ ಮಾಡುತ್ತೆ, ನಮ್ಮ ಭೂಮಿಗೂ ಬಂದ್ಬಿಟ್ಟು ಇದು ಇಷ್ಟು ಹಾರ್ಮ್ಫುಲ್ ಆಗಿದೆ. ಪ್ಯಾಡ್ಸ್ನ ಖರ್ಚು ನೋಡೋದಾಗಿದ್ರೆ ಒಂದು ಪ್ಯಾಡ್ಗೆ 5 ರೂಪಾಯಿ ತನಕ ನಾವು ಖರ್ಚು ಮಾಡಬೇಕಾಗತ್ತೆ. ನಾರ್ಮಲ್ ಆಗಿ ನಮಗೆ ಯೂಸಿಗೆ ಓಕೆ ಅಂತ ಅನಿಸಿದ್ರು, ಅದಕ್ಕೋಸ್ಕರ ನಾವು ಇಷ್ಟು ಕೆಮಿಕಲ್ಸ್ನ ಯೂಸ್ ಮಾಡಿ ನಮ್ಮ ಜೀವವನ್ನೇ ಪಣೆಯಾಕಿಡ್ಬೇಕಂತ ಹೇಳಿದರೆ ಖಂಡಿತವಾಗಿಯೂ ಬೇಡ. ಓಕೆ, ಕೆಮಿಕಲ್ಸ್ ಇಲ್ಲದಂತಹ ಪ್ಯಾಡ್ ಇದೆಯಾ ಅಂತ ಹೇಳಿದರೆ ಖಂಡಿತವಾಗಿಯೂ ಇದೆ. ಯಾವುದೇ ರೀತಿಯಲ್ಲಿ ನಮಗೆ ಇನ್ಫೆಕ್ಷನ್ ಮಾಡಿದಂತಹ, ವಾಸನೆ ಬರೆಸದಂತಹ, ಒಳ್ಳೆಯದಾದಂತಹ ಪ್ಯಾಡ್ಸ್ ಇದೆ, ಅದನ್ನು ಬಿಸಾಡಿದ್ರೂ ಬಂದ್ಬಿಟ್ಟು ಅದು ಮಣ್ಣಲ್ಲಿ ಕೊಳ್ತು ಹೋಗುತ್ತೆ ಅಂತಹ ಪ್ಯಾಡ್ಗಳು ಇದ್ದಾವೆ. ಬಟ್ ಅದೆಲ್ಲ ಬಂದ್ಬಿಟ್ಟು ತುಂಬ ಕಾಸ್ಟ್ಲಿ ಇದೆ. ಈಗ ನಾವು ನಾರ್ಮಲ್ ಪ್ಯಾಡ್ಗೆ 1 ಪ್ಯಾಡ್ಗೆ 5 ರೂಪಾಯಿ ಖರ್ಚು ಮಾಡಬೇಕಾದ್ರೆ ಅಂತಹ
ಅದೇ ಬಂದ್ಬಿಟ್ಟು 20 ರೂಪಾಯಿ 30 ರೂಪಾಯಿ ಕೊಟ್ಟು ಒಂದು ಪ್ಯಾಡ್ ತೆಗಿಬೇಕು ಅಂತ ಹೇಳಿದ್ರೆ ನಮ್ಮಿಂದಲ್ಲ ಸಾಧಾರಣವಾದಂತಹ ಜನರಿಗೆ ಆಗುವಂತಹ ವಿಷಯನೇ ಅಲ್ಲ. ಬಟ್ ಇಫ್ ನಿಮ್ಮ ಹತ್ರ ಬಂದ್ಬಿಟ್ಟು ಅಷ್ಟು ಹಣ ಇದೆ, ನಿಮಗೆ ಬಂದ್ಬಿಟ್ಟು ಒಳ್ಳೆ ಪ್ಯಾಡ್ಸ್ ತೆಗೆದು ಯೂಸ್ ಮಾಡೋಕ್ಕಾಗತ್ತೆ ಅಂತ ಹೇಳಿದ್ರೆ, ಧಾರಾಳವಾಗಿ ಅಂತಹ ಪ್ಯಾಡ್ಸ್ ಬಂದ್ಬಿಟ್ಟು ನಿಮಗೆ ಮಾರ್ಕೆಟಲ್ಲಿ ಸಿಗದಿದ್ರು ಆನ್ಲೈನಲ್ಲಿ ಸಿಗತ್ತೆ, ತೆಗೆದು ಯೂಸ್ ಮಾಡಿ. ಇಫ್ ನಿಮಗೆ ಅಂತಹ ಪ್ಯಾಡ್ಸ್ ಗೊತ್ತಿಲ್ಲ ಅಂತ ಹೇಳಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೆಲವೊಂದು ಒಳ್ಳೆ ಪ್ಯಾಡ್ಸ್ಗಳ ಲಿಂಕ್ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿ ಬೈ ಮಾಡ್ಕೊಳ್ಳಿ. ಮೂರನೇ ಕ್ಯಾಟಗರಿ ಟ್ಯಾಂಪಾನ್ಸ್. ಇದು ಬಂದ್ಬಿಟ್ಟು ವೆಸ್ಟರ್ನ್ ಕಂಟ್ರೀಸಲ್ಲಿ ಬಂದ್ಬಿಟ್ಟು ತುಂಬ ಫೇಮಸ್ ಆಗಿರುವಂತಹ ಒಂದು ವಿಷಯ. ಈಗೀಗ ಕೆಲವೊಂದು ವರ್ಷಗಳಲ್ಲಿ ಬಂದ್ಬಿಟ್ಟು ಇಂಡಿಯಾದಲ್ಲೂ ಬಂದಿದೆ, ತುಂಬ ಸಿಟಿ ಹುಡುಗಿರು ಬಂದ್ಬಿಟ್ಟು ಇದಕ್ಕೆ ಶಿಫ್ಟ್ ಆಗಿದ್ದಾರೆ. ಇದು ಏನು ಅಂತ ಹೇಳಿ ಗೊತ್ತಿಲ್ಲ ಅಂತ ಹೇಳಿದ್ರೆ, ಒಂದು ಕಾಟನ್ನ ಒಂದು ಚಿಕ್ಕ ಪೀಸ್ ಪೈಪ್ನ ಹಾಗಿರತ್ತೆ, ಚಿಕ್ಕ ಪೀಸು, ಇದನ್ನು ಬಂದ್ಬಿಟ್ಟು ವೆಜೈನ ಇದೆಯಲ್ಲ ಅದರ ಒಳಗೆ ಇನ್ಸರ್ಟ್ ಮಾಡುವಂಥದ್ದು. ಸೊ ಇನ್ಸರ್ಟ್ ಮಾಡಿ ಇಟ್ಕೊಂಡ್ರೆ ಅದೇನಾಗುತ್ತೆ ಅಂತ ಹೇಳಿದ್ರೆ, ಆ ಕಾಟನ್ ಉಂಟಲ್ವ ಅದು ಬಂದ್ಬಿಟ್ಟು ಚಂಡಿ ಪಸೆನೆಲ್ಲ ಎಳ್ಕೊಳ್ಳುತ್ತೆ, ಅಂದರೆ ನಮ್ಗೆ ಯಾವುದೇ ಬ್ಲಡ್ ಬಂದರೂ ಅದನ್ನೆಲ್ಲ ಎಳ್ಕೊಳ್ಳುತ್ತೆ. ಫುಲ್ಲಾಗಿ ಎಳ್ಕೊಂಡು ಇದು ಊತ ಊತ ಸ್ವಲ್ಪ ಸ್ವಲ್ಪನೇ ದೊಡ್ಡದಾಗತ್ತೆ. ಸೊ ಫುಲ್ ಆಯಿತು ಅಂತ ಹೇಳುವಾಗ ನಾವು ಅದನ್ನು ಹೊರಗಡೆ ತೆಗೆದು ಬಿಸಾಡ್ಬಿಟ್ಟು ಮತ್ತೆ ಹೊಸದಾಗಿ ಹಾಕ್ಕೊಳ್ಳುವಂಥದ್ದು. ಟ್ಯಾಂಪಾನ್ಸ್ ಬಂದ್ಬಿಟ್ಟು ಫುಲ್ಲಾಗಿ ಒಳಗಿಡುವ ಕಾರಣ ಯಾವುದೇ ರೀತಿಯಲ್ಲೂ ಲೀಕ್ ಆಗಲ್ಲ, ನಾವು ಓಡ್ಬೋದು, ಆಡ್ಬೋದು, ಜಂಪ್ ಮಾಡ್ಬೋದು. ಸೊ ಫ್ರೀಡಮ್ ಆಗಿರತ್ತೆ, ಯಾವುದೇ ರೀತಿಯ ಕೆಳಗೆ ಬಿದ್ದ್ಬಿಡತ್ತೆ, ಲೀಕ್ ಆಗ್ಬಿಡತ್ತೆ ಅಂತ ಹೇಳೋ ಟೆನ್ಷನ್ ಬೇಕು ಅಂತಿಲ್ಲ. ಬಟ್ ಇದು ಬಂದ್ಬಿಟ್ಟು ಪ್ಯಾಡ್ಗಿಂತ ಒಂದು ಸ್ವಲ್ಪ ಕಾಸ್ಟ್ಲಿನೇ. ಧಾರಾಳವಾಗಿ ಕೆಲಸಕ್ಕೆ ಹೋಗೋರಿಗೆ ಇದನ್ನು ಅಫೋರ್ಡ್ ಮಾಡ್ಕೊಂಡು ಯೂಸ್ ಮಾಡ್ಕೊಬೋದು. ಬಟ್ ಇದು ಸೇಫ್ ಅಂತ ಹೇಳಿ ಕೇಳಿದ್ರೆ ಖಂಡಿತವಾಗಿಯೂ ಅಲ್ವೇ ಅಲ್ಲ. ಯಾಕಂತ ಹೇಳಿದ್ರೆ, ಪ್ಯಾಡ್ನ ಯಾವ ಒಂದು ಮೆಟೀರಿಯಲ್ ಮಾಡ್ತಾರೋ ಸೇಮ್ ಮೆಟೀರಿಯಲ್ ಇದಕ್ಕೂ ಯೂಸ್ ಮಾಡುವಂಥದ್ದು. ಯಾವ ಕೆಮಿಕಲ್ಸ್ ಎಲ್ಲ ಅದರಲ್ಲಿ ಹಾಕ್ತಾರೆ ಅಂತ ಹೇಳಿ ನಾನು ಹೇಳಿದ್ನೋ ಅದೇ ಕೆಮಿಕಲ್ಸ್ನೇ ಇದರಲ್ಲೂ ಹಾಕ್ತಾರೆ. ಯಾವುದೆಲ್ಲ ರೋಗಗಳಿಗೆ ನಮ್ಮನ್ನು ತುತ್ತು ಮಾಡ್ತದೆ ಅಂತ ಹೇಳಿದ್ನೋ ಸೇಮ್ ಅದುವೇ ಇಲ್ಲಿ ಕೂಡ. ಬಟ್ ಪ್ಯಾಡಲ್ಲಿ ಬಂದ್ಬಿಟ್ಟು ನಾವು ಅದನ್ನು ಹೊರಗಡೆ ಇಟ್ಟಿರ್ತೇವೆ, ಟ್ಯಾಂಪೋನ್ಸ್ನ ನಾವು ಒಳಗಡೆ ಹಾಕ್ತೇವೆ. ಸೊ ಸ್ವಲ್ಪ ಡೇಂಜರಸ್ ಆದಂತಹ ವಿಷಯನೇ. ಟ್ಯಾಂಪೋನ್ಸಲ್ಲೂ ಬಂದ್ಬಿಟ್ಟು ನ್ಯಾಚುರಲ್ ಆಗಿ ಬಯೋಡಿಗ್ರೇಡೇಬಲ್ ಇಲ್ವಾ ಅಂತ ಹೇಳಿ ಕೇಳಿದ್ರೆ, ಇದೆ. ನ್ಯಾಚುರಲ್ ಆಗಿ ಬಯೋಡಿಗ್ರೇಡೇಬಲ್, ಯಾವುದೇ ರೀತಿಯ ಇನ್ಫ್ಲಮೇಷನ್ ಇರಿಟೇಷನ್ ಕಾಸ್ ಮಾಡಿದಂತಹ ಟ್ಯಾಂಪೋನ್ಸು ಇದೆ. ಬಟ್ ಅದು ಬಂದ್ಬಿಟ್ಟು ತುಂಬ ಕಾಸ್ಟ್ಲಿ ಆಗ್ತದೆ. ನಿಮಗೆ ಬಂದ್ಬಿಟ್ಟು 40-50 ರೂಪೀಸ್ ಒಂದು ಟ್ಯಾಂಪೋನ್ಗೆ ನ್ಯಾಚುರಲ್ ಆಗಿ ಒಳ್ಳೆ ಟ್ಯಾಂಪೋನ್ಗೆ ಖರ್ಚು ಮಾಡಬೇಕಾಗತ್ತೆ. ಅಷ್ಟು ಖರ್ಚು ಮಾಡಿ ಹಾಕುವಂತಹ ಒಂದು ಹಣ ನಮ್ಮ ಹತ್ರ ಇದೆಯಾ ಅಂತ ಕೇಳಿದ್ರೆ ಖಂಡಿತವಾಗಿಯೂ ಇಲ್ಲ. ಫೋರ್ತ್ ಕ್ಯಾಟಗರಿ ಮೆನ್ಸ್ಟ್ಯೂರಲ್ ಕಪ್. ಈಗ ತಾನೇ ಬೆಳೆದು ಬರ್ತಿರುವಂತಹ ತುಂಬ ಕಡಿಮೆ ಜನರಿಗೆ ಗೊತ್ತಾದಂತಹ ಒಂದು ಹೊಸ ಟೆಕ್ನಾಲಜಿ ಅಂತ ಹೇಳಿ ಹೇಳ್ಬೋದು. ಇದನ್ನು ಹೇಗೆ ಯೂಸ್ ಮಾಡು ಅಂತ ಕೇಳಿದ್ರೆ, ಇದೊಂದು ಕಪ್ ಇರುತ್ತೆ, ವೆಜೈನದ ಒಳಗೆ ಇದನ್ನು ಇನ್ಸರ್ಟ್ ಮಾಡ್ಕೋಬೇಕು. ಇನ್ಸರ್ಟ್ ಮಾಡ್ಕೊಂಡ್ರೆ ಇದು ಓಪನ್ ಆಗುತ್ತೆ, ಆವಾಗ ಬಂದ್ಬಿಟ್ಟು ಬ್ಲಡ್ ಎಲ್ಲವನ್ನು ಅದು ಕಲೆಕ್ಟ್ ಮಾಡಿಟ್ಕೊಳ್ಳುತ್ತೆ. ಸೊ ಒಂದು ಸ್ವಲ್ಪ ಟೈಮ್ನ ನಂತರ ಬಂದ್ಬಿಟ್ಟು 8 hours to 12 hours ಬಂದ್ಬಿಟ್ಟು ಅದಕ್ಕೆ ಮಿನಿಮಮ್ ಟೈಮ್ ನಿಮ್ಮ ಫ್ಲೋಗೆ ತಕ್ಕ ಹಾಗೆ ಅದನ್ನು ಬಂದ್ಬಿಟ್ಟು ತೆಗೆದು ಎಂಟಿ ಮಾಡಿ ವಾಶ್ ಮಾಡಿಬಿಟ್ಟು ಮತ್ತೆ ಕೂಡ ಇನ್ಸರ್ಟ್ ಮಾಡ್ಕೊಳ್ಳುವಂಥದ್ದು. ಇಷ್ಟು ಸಿಂಪಲ್ ಆದಂತಹ ಒಂದು ವಿಷಯ. ಇದು ಸೇಫ್ ಅಂತ ಹೇಳಿ ಕೇಳಿದ್ರೆ ಹೌದು, 100% ಸೇಫ್. ನಾವು ಅನ್ಕೋಬಹುದು ಬ್ಲಡ್ಡನ್ನೆಲ್ಲ ಕಲೆಕ್ಟ್ ಮಾಡ್ಕೊಳ್ಳುತ್ತೆ, ಅದಕ್ಕೋಸ್ಕರ ಅಲ್ಲೆಲ್ಲ ಇನ್ಫೆಕ್ಷನ್ಸ್ ಆಗೋಕ್ಕೆ, ಇನ್ಫ್ಲಮೇಷನ್ ಆಗೋಕ್ಕೆ ಇದು ಕಾರಣ ಆಗುತ್ತೆ ಅಂತ ಹೇಳಿ ಇಲ್ವೇ ಇಲ್ಲ. ಯಾಕಂತ ಹೇಳಿದ್ರೆ, ಆ ಬ್ಲಡ್ ಯಾವಾಗ ಗಾಳಿ ಜೊತೆ ಕಾಂಟ್ಯಾಕ್ಟ್ ಆಗುತ್ತೋ, ಹೊರಗಡೆ ಬಂದು ಗಾಳಿ ಜೊತೆ ಕಾಂಟ್ಯಾಕ್ಟ್ ಆಗುತ್ತೋ, ಆವಾಗ ಮಾತ್ರ ಅದು ಡೇಂಜರಸ್. ಅದರಿಂದ ಬಂದ್ಬಿಟ್ಟು ಇನ್ಫ್ಲಮೇಷನ್ ಆಗುವಂಥದ್ದು, ಅದರಲ್ಲಿ ಬ್ಯಾಕ್ಟೀರಿಯಾಸ್ ಎಲ್ಲ ಬೆಳೆಯುವಂಥದ್ದು. ಬಟ್ ಅದು ಒಳಗಿರುವ ತನಕ ಯಾವುದೇ ರೀತಿಯಲ್ಲೂ ಡೇಂಜರಸ್ ಇಲ್ಲ. ನಾವು ಹಾಕುವಂತಹ ಕಪ್ ಬಂದ್ಬಿಟ್ಟು ಫುಲ್ ಪ್ರೆಷರ್ನಲ್ಲಿ ಅದನ್ನು ಹಿಡ್ದಿಟ್ಕೊಳ್ಳುತ್ತೆ, ಯಾವುದೇ ರೀತಿಯ ಒಂದು ಚೂರು ಗಾಳಿ ಕೂಡ ಒಳಗಡೆ ಹೋಗಲ್ಲ. ಸೊ ಅದು ಫುಲ್ಲಾಗಿ ಸೇಫ್ ಆದಂತಹ ರೀತಿಯಲ್ಲೇ ಒಳಗಡೆ ಇರುತ್ತೆ. ಹೊರಗಡೆ ತೆಗೆದಾಗನೇ ಅದು ಡೇಂಜರಸ್, ಬಟ್ ತೆಗೆದು ನಾವು ಅದನ್ನು ಕೆಳಗೆ ಬಿಸಾಡ್ಬಿಡ್ತೇವೆ. ಕಂಫರ್ಟೇಬಲ್ ಅಂತ ಕೇಳಿದರೆ 100% ಕಂಫರ್ಟೇಬಲ್. ಇದನ್ನು ಹಾಕ್ಕೊಂಡು ನಾವು ಏನು ಬೇಕಾದರೂ ಮಾಡ್ಬೋದು, ಓಡ್ಬೋದು, ಆಡ್ಬೋದು, ಸಮ್ಮರ್ ಶಾಟ್ ಹೊಡಿಬೋದು, ನೀರಲ್ಲಿ ಕೂಡ ಇಳಿಬೋದು, ಯಾವುದೇ ರೀತಿಯಲ್ಲೂ ಲೀಕಿಂಗ್ ಆಗೋದೇ ಇಲ್ಲ. ಒಳಗೆ ಬಂದ್ಬಿಟ್ಟು ತುಂಬ ಸೇಫ್ ಆಗಿರುತ್ತೆ. ಯೂಸ್ ಮಾಡೋಕ್ಕೆ ಈಸಿನ ಅಂತ ಕೇಳಿದ್ರೆ, ಫಸ್ಟ್ ಟೈಮ್ ಯೂಸ್ ಮಾಡೋರಿಗೆ ಇದು ಕಷ್ಟನೇ ಅನ್ನಿಸ್ಬೋದು. ಯಾಕಂತ ಹೇಳಿದ್ರೆ, ವೆಜೈನದ ಒಳಗೆ ಒಂದು ವಿಷಯವನ್ನು ಇನ್ಸರ್ಟ್ ಮಾಡ್ತೇವೆ ಅಂತ ಹೇಳಿದ್ರೆ ಅದು ತುಂಬ ತುಂಬ ಹೆದರಿಕೆ ಕೊಡುವಂತಹ ವಿಷಯ. ನಾನು ಬಂದ್ಬಿಟ್ಟು ಫಸ್ಟ್ ಟೈಮ್ ಇದನ್ನು ಯೂಸ್ ಮಾಡುವಾಗ ತುಂಬಾ ಹೆದರಿದ್ದೆ. ಬಟ್ ಒಂದ್ಸಲ ನೀವು ಯೂಸ್ ಮಾಡಿಬಿಟ್ಟೆ ಅಂತ ಹೇಳಿದ್ರೆ ಇದರಲ್ಲಿ ಪ್ರೂವ್ ಆಗಿಬಿಡ್ತೀರಾ, ಇಷ್ಟೇ ತಾನೇ ಇದರಲ್ಲಿ ಏನಿದೆ ಅಂತ ಹೇಳಿ ಈಸಿಯಾಗಿ ಇನ್ಸರ್ಟ್ ಮಾಡಿ ಯೂಸ್ ಮಾಡಿಬಿಟ್ಟು ಹೋಗ್ತೀರಾ, ಅಷ್ಟು ಈಸಿ ಆದಂತಹ ವಿಷಯ. ಬಜೆಟ್ ಫ್ರೆಂಡ್ಲಿನ ಅಂತ ಕೇಳಿದ್ರೆ, ಇವಾಗ ನಾರ್ಮಲ್ ಆಗಿ ಮೆನ್ಸ್ಟ್ರುಯಲ್ ಕಪ್ಪಿಗೆ ಬಂದ್ಬಿಟ್ಟು 500 ರೂಪಾಯಿಂದ 1000 ರೂಪಾಯಿ ತನಕ ರೇಂಜ್ನಲ್ಲಿ ರೇಟ್ ಇದೆ. ಈಗ ನಾರ್ಮಲ್ ಆಗಿ ನಾವು ಪ್ಯಾಡ್ಗೆ ಮತ್ತೆ ಕಪ್ಪಿಗೆ ಲೆಕ್ಕ ತಗೊಂಡ್ರೆ, ಪ್ಯಾಡ್ ಬಂದ್ಬಿಟ್ಟು 1 ಪ್ಯಾಡ್ಗೆ 5 ರೂಪಾಯಿ. ನಾರ್ಮಲ್ ಆಗಿ ಲೆಕ್ಕ ಇಟ್ಟರು ಒಂದು ವರ್ಷಕ್ಕೆ ನಾವು 1000 ರೂಪಾಯಿ ಪ್ಯಾಡ್ಗೆ ಖರ್ಚು ಮಾಡಬೇಕಾಗತ್ತೆ. ಬಟ್ ಮೆನ್ಸ್ಟ್ರುಯಲ್ ಕಪ್ ತಗೊಂಡ್ರೆ 500ರಿಂದ 1000 ರೂಪಾಯಿಗೆ ನಮಗೆ ಒಳ್ಳೆ ಮೆನ್ಸ್ಟ್ರುಯಲ್ ಕಪ್ಪೇ ಸಿಗತ್ತೆ. ಸೊ ಅದನ್ನು ಬಂದ್ಬಿಟ್ಟು ನೀವು 8-10 ವರ್ಷ ತನಕ ಯೂಸ್ ಮಾಡ್ಬೋದು ಅಂತ ಹೇಳೋ ಲೆಕ್ಕ. ಬಟ್ ನಾವು 5 ವರ್ಷ ಅಂತಲೇ ಇಟ್ಕೊಳ್ಳೋಣ. ಆವಾಗ ಬಂದ್ಬಿಟ್ಟು 5 ವರ್ಷಕ್ಕೆ ನಾವು 1000 ರೂಪಾಯಿ ಖರ್ಚು ಮಾಡ್ತೇವೆ ಅಂತ ಇಟ್ಕೊಳ್ಳಿ. 1 ವರ್ಷಕ್ಕೆ ನಾವು 1000 ರೂಪಾಯಿ ಇಲ್ಲಿ ಖರ್ಚು ಮಾಡ್ತಾ ಇದ್ದೇವೆ. ಸೊ ಯಾವ ಲೆಕ್ಕದಲ್ಲಿ ನೋಡಿದ್ರು ಬಂದ್ಬಿಟ್ಟು ನಮಗೆ ಮೆನ್ಸ್ಟ್ರುಯಲ್ ಕಪ್ ಯೂಸ್ ಮಾಡುವಂಥದ್ದು ನಮ್ಮ ಬಜೆಟ್ಗೆ ತುಂಬ ಸೇಫ್ ಆದಂತಹ ವಿಷಯನೇ. ಬಟ್ ಯಾವಾಗಲೂ ಮೆನ್ಸ್ಟ್ರುಯಲ್ ಕಪ್ ತೆಗೆಯುವಾಗ ಅದರಲ್ಲಿ ತುಂಬ ಕಪ್ಗಳಿದೆ, ಕಮ್ಮಿ ಕಮ್ಮಿಯ ರೇಟ್ನಲ್ಲಿ 300-400 ರೂಪೀಸಿಗೆಲ್ಲ ಕಪ್ಗಳಿದೆ. ಬಟ್ ಅದೆಲ್ಲ ಬಂದ್ಬಿಟ್ಟು ಒಳ್ಳೆ ಕ್ವಾಲಿಟಿದಾಗಿರಲ್ಲ. ನಾವು ಯಾವಾಗಲೂ ತೆಗೆಯುವಾಗ ತುಂಬ ರಿಸರ್ಚ್ ಮಾಡಿ 100% ಮೆಡಿಕಲ್ ಗ್ರೇಡ್ ಸಿಲಿಕಾನಿನ ಮೆನ್ಸ್ಟ್ರುಯಲ್ ಕಪ್ ಮಾತ್ರ ತೆಗಿಬೇಕು. ಆ್ಯಂಡ್ ಈಗ ಬರುವಂತಹ ಕಪ್ಸ್ ಎಲ್ಲ ಒಳ್ಳೆ ಒಳ್ಳೆ ಕಲರ್ ಕಲರ್ ಆಗಿ ಬರುತ್ತೆ. ಅದು ಯಾಕೆ ಕಲರ್ ಆಗ್ತದೆ ಅಂತ ಹೇಳಿದ್ರೆ, ಆರ್ಟಿಫಿಷಿಯಲ್ ಕಲರ್ ಹಾಕ್ತಾರೆ, ಅದಕ್ಕೋಸ್ಕರ ಅದು ಕಲರ್ ಆಗುತ್ತೆ. ಸೊ ಆರ್ಟಿಫಿಷಿಯಲ್ ಕಲರ್ ಬಂದ್ಬಿಟ್ಟು ತುಂಬ ಕೆಟ್ಟದ್ದು. ಅಲ್ಲಿ ಆ ಜಾಗದಲ್ಲಿ ಹಾಕುವಾಗ ತುಂಬ ಪ್ಯೂರ್ ಆಗಿರುವಂತಹ ಒಳ್ಳೆ ಪ್ರಾಡಕ್ಟ್ಸ್ನ ತೆಗೆಯುವಂಥದ್ದೇ ಒಳ್ಳೆಯದು. ಸೊ 100% ಮೆಡಿಕಲ್ ಗ್ರೇಡ್ ಸಿಲಿಕಾನ್ನಿಂದ ಮಾಡಿದಂತಹ ಕಪ್ಪು
ಎರಡು ಡ್ರಾಬ್ಯಾಕ್ಸ್ ನಾನು ಹೇಳ್ತೀನಿ. ಫಸ್ಟ್ ಒಂದು ಬಂದುಬಿಟ್ಟು ಫಸ್ಟ್ ಟೈಮ್ ಯೂಸ್ ಮಾಡೋರಿಗೆ ತುಂಬಾ ಕಷ್ಟ ಆಗುತ್ತೆ, ತುಂಬ ಭಯ ಹೆದರಿಕೆ ಆಗುತ್ತೆ. ವೆಜೈನದಲ್ಲಿ ಒಂದು ವಿಷಯನ ಇನ್ಸರ್ಟ್ ಮಾಡೋದು ಅಷ್ಟು ಈಸಿ ಆದಂಥ ವಿಷಯ ಅಲ್ಲ, ತುಂಬ ಭಯ ಆಗುತ್ತೆ. ಸೊ ಒಮ್ಮೆ ನೀವು ಆ ಭಯವನ್ನೆಲ್ಲ ಮೀರಿ ಬಂದುಬಿಟ್ಟು ನೀವು ಇನ್ಸರ್ಟ್ ಮಾಡಿ ಅದನ್ನು ಯೂಸ್ ಮಾಡಿ 100% ಚೆನ್ನಾಗಿ ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ಅದಕ್ಕೆ ಮತ್ತೆ ಬಿಡ್ಲಿಕ್ಕೇ ಇಲ್ಲ. ನೀವು ಮತ್ತೆ ಯಾವುದೇ ರೀತಿಯ ಬಟ್ಟೆ ಆಗಲಿ ಇಲ್ಲ ಪ್ಯಾಡ್ ಆಗಲಿ ತಿರುಗಿ ಕೂಡ ನೋಡ್ಲಿಕ್ಕಿಲ್ಲ ಆ ಕಡೆಗೆ ನೀವು ಯಾವಾಗಲೂ ಮೆನ್ಸ್ಟ್ರಲ್ ಕಪ್ ಯೂಸ್ ಮಾಡ್ತೀರಾ ಅಂತ ಹೇಳುವಂಥದ್ದನ್ನು ನಾನು 100% ಹೇಳ್ತೀನಿ. ಸೆಕೆಂಡ್ ಡ್ರಾಬ್ಯಾಕ್ ಏನು ಅಂತ ಹೇಳಿದರೆ, ನೀವು ಅದನ್ನು ಯೂಸ್ ಮಾಡ್ತಿರ್ಬೇಕಾದ್ರೆ ಮರ್ತೇ ಬಿಡ್ತೀರಾ ದಟ್ ನಿಮಗೆ ಪೀರಿಯಡ್ಸ್ ಆಗಿದೆ ಅಂತ ಹೇಳಿ. ಈಗ ನಾನು ಫಸ್ಟ್ ಡೇ ಇಲ್ಲ ಸೆಕೆಂಡ್ ಡೇ ಬಂದುಬಿಟ್ಟು ನನಗೆ ಹೊಟ್ಟೆ ನೋವು ಇರುತ್ತೆ, ಸೊ ನನಗೆ ನೆನಪಿರುತ್ತೆ. ಬಟ್ ಥರ್ಡ್ರಿಂದ ಸೆವೆಂತ್ ಡೇ ಬಂದುಬಿಟ್ಟು ನನಗೆ ಯೂಸ್ ಮಾಡಬೇಕಾದ್ರೆ ಮರ್ತೆ ಹೋಗುತ್ತೆ ನಾನು ಪೀರಿಯಡ್ಸಲ್ಲಿ ಇದ್ದೀನಿ ಅಂತ ಹೇಳಿ. ಯಾರಾದರೂ ನಾನು ಹಾರ್ತಿರ್ಬೇಕಾದ್ರೆ ಓಡ್ತಿರ್ಬೇಕಾದ್ರೆ ಯಾಕೆ ಹೀಗೆ ಹಾರ್ತಿದ್ಯಾ, ಯಾಕೆ ಓಡ್ತಿದ್ಯಾ, ನನಗೆ ಪೀರಿಯಡ್ಸ್ ಆಗಿದೆ ಅಂತ ಹೇಳುವಾಗಲೇ ನನಗೆ ನೆನಪಾಗುತ್ತೆ, ಹೋ ಹೌದಲ್ಲ ನನಗೆ ಪೀರಿಯಡ್ಸ್ ಆಗಿತ್ತು ಅಂಥೇಳಿ. ಅಷ್ಟು ಈಗ ಅಷ್ಟು ಕಂಫರ್ಟೇಬಲ್, ಅಷ್ಟು ಮರ್ತೆ ಹೋಗಿಬಿಡ್ತಿರೋ ಕೆಳಗೊಂದು ವಿಷಯ ಇದೆ ಅಂಥೇಳಿ ಅಷ್ಟು ಕಂಫರ್ಟೇಬಲ್ ಆಗಿರುತ್ತೆ. ಸೊ ಒಂದು ರೀತಿಯಲ್ಲಿ ಇದು ಕೆಟ್ಟದು ಹೌದು, ಒಳ್ಳೆಯದು ಹೌದು. ಸೊ ಫೈನಲಿ ಈ ನಾಲ್ಕರಲ್ಲಿ ಯಾವ್ದು ಬೆಸ್ಟ್ ಅಂತ ಕೇಳಿದರೆ ನನಗೆ ಯಾವ್ದು ಬೆಸ್ಟ್ ಅಂತ ಹೇಳಿ ನಾನು ಆಲ್ರೆಡಿ ಹೇಳಿದ್ದೀನಿ. ಬಟ್ ಅವರವರಿಗೆ ಬಂದುಬಿಟ್ಟು ಅವರವರ ಬಾಡಿ, ಅವರವರ ಕಂಫರ್ಟ್ ಝೋನ್ ಬೇರೆ ಬೇರೆ ರೀತಿಯಲ್ಲಿರುತ್ತೆ. ನಿಮಗೆ ಯಾವುದು ಕಂಫರ್ಟೇಬಲ್ ಆಗಿದೆ ಅಂತ ಹೇಳುವಂಥದ್ದನ್ನು ನೀವೇ ಡಿಸೈಡ್ ಮಾಡಬೇಕು. ನಾನು ಹೇಳಿರುವಂತಹ ಈ ಎಲ್ಲ ಪಾಯಿಂಟ್ಸ್ನೂ ಇಟ್ಟು ನಿಮಗೆ ಯಾವುದು ಚೆನ್ನಾಗಿರ್ಬೋದು ಅಂತ ಹೇಳುವಂಥದ್ದನ್ನು ನೀವು ಡಿಸೈಡ್ ಮಾಡಿ. ಆ್ಯಂಡ್ ಆಲ್ಸೋ ನಾನು ಈ ವಿಡಿಯೋದಲ್ಲಿ ತುಂಬ ವಿಷಯಗಳನ್ನು ಹೇಳಿದ್ದೀನಿ, ಮೆನ್ಸ್ಟ್ರಲ್ ಕಪ್ಸು ಇಲ್ಲ ಪ್ಯಾಡ್ಸು ಕೆಮಿಕಲ್ಸು ಇಂತಹ ತುಂಬ ವಿಷಯನ ಹೇಳಿದ್ದೀನಿ. ನಿಮಗೆ ಬಂದುಬಿಟ್ಟು ಯಾವುದ್ರಲ್ಲಾದರೂ ಡೌಟ್ ಇದ್ದರೆ ಮೆನ್ಸ್ಟ್ರಲ್ ಕಪ್ ಹೇಗೆ ಯೂಸ್ ಮಾಡೋದು, ಅದನ್ನು ಫಸ್ಟ್ ಟೈಮ್ ಯೂಸ್ ಮಾಡಿದರೆ ಹುಣ್ಣಾಗತ್ತಾ, ಗಾಯ ಆಗತ್ತಾ, ನಿಮ್ಮ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಏನು, ಇಂತಹ ತುಂಬ ಡೌಟ್ಸ್ ನಿಮಗೆ ಇರ್ಬೋದು. ಹಾಗೆ ಇದ್ದರೆ ಖಂಡಿತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ ಇಲ್ಲ ಅದಕ್ಕೋಸ್ಕರ ಡೆಡಿಕೇಟೆಡ್ ವಿಡಿಯೋ ಮಾಡ್ತೀನಿ. ಸೊ ಖಂಡಿತವಾಗಿ ನಿಮ್ಮ ಕ್ವೆಶ್ಚನಿಗಂತೂ ಸೊಲ್ಯೂಷನ್ ಕೊಟ್ಟೇ ಕೊಡ್ತೀನಿ. ಧಾರಾಳವಾಗಿ ಯಾವ ಕ್ವೆಶ್ಚನ್ ಆಗಿದ್ರೂ ಓಪನ್ ಆಗಿ ಕಮೆಂಟ್ ಬಾಕ್ಸಲ್ಲಿ ಕೇಳಿ. ಆಲ್ಸೋ ವಿಡಿಯೋದ ಒಪಿನಿಯನ್ ಅಂತ ಹೇಳಿ ಖಂಡಿತವಾಗಿ ನನ್ನ ಜೊತೆ ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಕಳಿಸಿ ಸೊ ಅವರಿಗೂ ಇದೆಲ್ಲ ಗೊತ್ತಾಗಲಿ. ಆ್ಯಂಡ್ ಆಲ್ಸೋ ಇದೇ ಥರ ತುಂಬ ವೀಡಿಯೋಸ್ ಮಾಡಿದ್ದೀನಿ, ಇಲ್ಲೇ ಲಿಂಕ್ ಕೊಡ್ತೀನಿ, ಖಂಡಿತವಾಗಿ ಕ್ಲಿಕ್ ಮಾಡಿ ನೋಡಿ.